ವೆಲ್ಕಮ್ ಬ್ಯಾಕ್. ಬಿಜೆಪಿ ನಾಯಕರು ಪದೇ ಪದೇ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನ ಬಗ್ಗೆ ಮಾತನಾಡುತ್ತಿದ್ರೆ ಅಂತ ಕಾಂಗ್ರೆಸ್ ನಲ್ಲಿ ಸಿಎಂ ಡಿಸಿಎಂ ನಡುವೆ ಹೊಂದಾಣಿಕೆನೇ ಇಲ್ವಾ ಅನ್ನೋ ಅನುಮಾನ. ಈ ಅನುಮಾನಕ್ಕೆ ಪುಷ್ಟಿ ನೀಡ್ತಾ ಇರೋದು ಸಿದ್ದು ಹಾಗೆ ಡಿಕೆ ಶಿವಕುಮಾರ್ ಮಧ್ಯೆ ಕೋಲ್ಡ್ ವಾರ್ ನಡೆಯುತ್ತಿದ್ಯಾ ಅನ್ನೋ ಅನುಮಾನ. ವರ್ಗಾವಣೆ ಗುತ್ತಿಗೆ ನೌಕರರ ನೇಮಕಾತಿ ವಿಚಾರದಲ್ಲಿ ಪರಸ್ಪರ ಹೊಂದಾಣಿಕೆ ಇಲ್ಲದೆ ಬೇಸರಗೊಂಡಿದ್ದಾರೆ ನಾಯಕರು ಅನ್ನೋ ಸುದ್ದಿ ಕಾಂಗ್ರೆಸ್ ಪಾಳಿಯದಿಂದ ಹೊರಬೀಳ್ತಾ ಇದೆ. ವಿವಿಧ ಸಚಿವಾಲಯಗಳಿಗೆ ಗುತ್ತಿಗೆ ನೌಕರರ ನೇಮಕಾತಿ ವಿಚಾರದಲ್ಲಿ ಮೈಸೂರಿನವರಿಗೆ ಹೆಚ್ಚಿನ ಆದ್ಯತೆ ಕೊಡ್ತಿದ್ದಾರೆ ಮುಖ್ಯಮಂತ್ರಿ ಅನ್ನು ಆರೋಪ. ಇದೇ ಕಾರಣಕ್ಕೇನೆ ಖರ್ಗೆ ಅವರಿಗೆ ದೂರ ಕೊಟ್ಟಿದ್ದಾರಂತೆ ಡಿಕೆ ಶಿವಕುಮಾರ್ ಅವರು. ಈ ರೀತಿ ಪರಸ್ಪರ ಹೊಂದಾಣಿಕೆ ಪ್ರತಿ ಹೆಜ್ಜೆಯಲ್ಲೂ ಕೂಡ ಅನಿವಾರ್ಯ ಅನ್ನೋ ಹಂತದಲ್ಲಿ ಒಬ್ಬರಿಗೊಬ್ಬರಿಗೆ ವೈಮನಸ್ಯ ಹುಟ್ಟಿಬಿಟ್ರೆ ಕಾಂಗ್ರೆಸ್ನಲ್ಲಿ 5 ವರ್ಷಗಳ ಕಾಲ ಸರ್ಕಾರ ನಡೆಯುತ್ತಾ ಅನ್ನೋ ಅನುಮಾನದ ಬಿಜೆಪಿಯ ಮಾತುಗಳಿಗೆ ಪುಷ್ಟಿ ನೀಡ್ತಾ ಇದೆ ಈ ಘಟನೆಗಳು. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ಲೈವ್ ಕನೆಕ್ಟ್ ಇದ್ದಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ. ತಿಮ್ಮೇಗೌಡ, ಒಂದು ಕಡೆ ಬಿಜೆಪಿ ಆರೋಪ ಮಾಡ್ತಾ ಇದೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ, ಅದರಲ್ಲೂ ಯತ್ನಾಳ್ ಅವರ ಮಾತನ್ನ ನಾವು ಗಮನಿಸಿದ್ವಿ. ಡಿಕೆ ಶಿವಕುಮಾರ್ ಅವರು ಯಡಿಯೂರಪ್ಪ ಹಾಗೆ ಬೊಮ್ಮಾಯಿ ಅವರನ್ನ ಭೇಟಿ ಆಗ್ತಿದ್ರೆ ಕಾರ್ಯಕರ್ತರಿಗೆ ಹೋಗೋ ಸಂದೇಶ ಏನು ಅಂತ. ಈಗ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಅವರಿಗೆ ಹೊಂದಾಣಿಕೆ ಇಲ್ವಾ ಅನ್ನೋ ರೀತಿಯ ಅನುಮಾನಗಳು ಈಗ ನಡೀತಾ ಇದೆ. ಈ ಬಿಜೆಪಿಯ ಅನುಮಾನಕ್ಕೂ ಕೂಡ ಇದೊಂದು ಲಿಂಕ್ ಆಗ್ತಾ ಇದೆಯಾ ಅಂತ ಹೇಳಿ. ಖಂಡಿತವಾಗಿಯೂ ಸ್ಮಿತಾ, ನೋಡಿ, ಬಹಳ ಮುಖ್ಯವಾಗಿ ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರ ನಡುವಿನ ಒಂದು ಕೋಲ್ಡ್ ವಾರ್ ಇವತ್ತಿನ ನಿನ್ನೆದೇನಲ್ಲ. ಯಾವಾಗ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಅನ್ನು ಸೇರ್ಪಡೆ ಆದ್ರೋ ಅವತ್ತಿನಿಂದಲೂ ಕೂಡ ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರ ನಡುವಿನ ಮುಸ್ಕಿನ ಗುದ್ದಾಟ ನಡೀತಲೇ ಇತ್ತು. ಅದು 2013ರಲ್ಲಿ ಸಿದ್ದರಾಮಯ್ಯನವರು ಸಿಎಂ ಆದಂಥ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ನ ಯಾವ ಕ್ಯಾಬಿನೆಟ್ ತೆಗೆದುಕೊಳ್ಳಿಲ್ವೋ ಅಲ್ಲಿಂದ ಒಂದು ದೊಡ್ಡ ಮಟ್ಟದಲ್ಲಿ ಅವರ ನಡುವಿನ ಒಂದು ಕಂದಕ ಬೀದಿಗೆ ಬಿದ್ದಿರ್ತಕ್ಕಂಥದ್ದು. ಸೊ ಹೀಗಾಗಿ ಇದೀಗ ಅಧಿಕಾರ ಹಂಚಿಕೆ ವಿಚಾರವಾಗೂ ಕೂಡ ಮತ್ತಷ್ಟು ಅವರ ನಡುವಿನ ಒಂದು ಕೋಲ್ಡ್ ವಾರ್ ಬೀದಿಗೆ ಬಿದ್ದಿರ್ತಕ್ಕಂಥದ್ದು. ಇದೀಗ ಅಧಿಕಾರಕ್ಕೆ ಬಂದ ಬಳಿಕ ಏನು ಸಿಎಂ ಸಿದ್ದರಾಮಯ್ಯನವರು ವಿವಿಧ ಸಚಿವಾಲಯಗಳಿಗೆ, ಅಂದರೆ ಮುಖ್ಯಮಂತ್ರಿ ಸಚಿವಾಲಯ, ವಿಧಾನಸಭಾ ಸಚಿವಾಲಯ, ಮತ್ತೊಂದು ಕಡೆಗೆ ವಿವಿಧ ಇಲಾಖೆಗಳ ಸಚಿವಾಲಯಗಳು, ಮತ್ತೊಂದು ಕಡೆಗೆ ವಿವಿಧ ಇಲಾಖೆಗಳಿಗೆ ಸಂಬಂಧಪಟ್ಟಂಥ ಏನು ಗುತ್ತಿಗೆದಾರರ ನೇಮಕಾತಿ ವಿಚಾರದಲ್ಲಿ ಮೈಸೂರು ಮತ್ತು ವರುಣ ಈ ಭಾಗದವರಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಒಂದು ಅಸಮಾಧಾನವನ್ನು ಇದೀಗ ಮೂಲ ಕಾಂಗ್ರೆಸ್ ಕಾರ್ಯಕರ್ತರು ವ್ಯಕ್ತಪಡಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಡಿ ಕೆ ಶಿವಕುಮಾರ್ ಅವರು ಕೂಡ ಎಲ್ಲವನ್ನು ಕಡೆಗೆ ಅಸಮಾಧಾನಗೊಂಡಿದ್ದಾರೆ ಅಂತ. ಕೇವಲ ಗುತ್ತಿಗೆ ನೌಕರರ ನೇಮಕಾತಿ ಅಷ್ಟೇ ಅಲ್ಲ, ಏನು ವಿವಿಧ ಇಲಾಖೆಗಳ ಆಯಾಕಟ್ಟಿನ ಜಾಗಗಳಲ್ಲಿ ತನ್ನ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಹಿರಿಯ ಅಧಿಕಾರಿಗಳಿಗೆ, ಅಂದರೆ IAS ಮತ್ತು IPS ಅಧಿಕಾರಿಗಳಿಗೆ ಆಯಾಕಟ್ಟಿನ ಹುದ್ದೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ಇಲ್ಲ ಒಂದು ಕಡೆಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಅಸಮಾಧಾನಕ್ಕೆ ಕಾರಣವಾಯ್ತಾ ಅಂತ. ಇದಕ್ಕೆ ರಿಲೇಟೆಡ್ ಆಗಿ ನೋಡಿ ಸ್ಮಿತಾ, ನೋಡಿ, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದವರೆ, ವಾರಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ಆಗಾಗ್ಗೆ ಬರ್ತಲೇ ಇರ್ತಾರೆ. ಯಾವತ್ತೂ ಕೂಡ ಕೆಂಪೇಗೌಡ ಏರ್ಪೋರ್ಟ್ಗೆ ಹೋಗಿ ಸ್ವಾಗತ ಮಾಡದೇ ಇದ್ದಂಥ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆಯವ್ರನ್ನ ಕೆಂಪೇಗೌಡ ಏರ್ಪೋರ್ಟ್ಗೆ ತೆರಳಿ ಅಲ್ಲಿ ಸ್ವಾಗತವನ್ನು ಮಾಡಿ ಅಲ್ಲಿಂದಲೇ ಕಾರ್ನಲ್ಲೇ ಕೂತ್ಕೊಂಡು ಸುಮಾರು 1.5 ಗಂಟೆಗೂ ಹೆಚ್ಚು ಕಾಲ, ಅಂದರೆ ಕೆಂಪೇಗೌಡ ಏರ್ಪೋರ್ಟ್ನಿಂದ ಸದಾಶಿವನಗರ ನಗರದ ಖರ್ಗೆ ನಿವಾಸಕ್ಕೆ ಆಗಮಿಸಿ ಆ ಬಳಿಕ ಅಲ್ಲೂ ಕೂಡ 1.5 ಗಂಟೆಗೂ ಹೆಚ್ಚು ಕಾಲ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ಚರ್ಚೆಯನ್ನು ನಡೆಸಿ ಸಿದ್ದರಾಮಯ್ಯನವರ ನಡೆಯನ್ನು ತುಂಬ ತೀವ್ರವಾಗಿ ಖಂಡಿಸಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವ್ರ ವಿರುದ್ಧ ಹಿರಿ, ಅಂದರೆ ವರ್ಗಾವಣೆ ವಿಚಾರದಲ್ಲಿ ಸಿದ್ದರಾಮಯ್ಯನವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರದ ಬಗ್ಗೆ, ವರ್ಗಾವಣೆ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಬೆಂಬಲಿಗರ ಸಚಿವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರದ ಬಗ್ಗೆ, ಮುಂದಿನ ಮುಖ್ಯಮಂತ್ರಿ ಅಂದರೆ ಪೂರ್ಣಾವಧಿ CM ಕುರಿತಂತೆ ಸಿದ್ದರಾಮಯ್ಯನವರ ಆಪ್ತ ಸಚಿವರು ಕೊಡ್ತಾ ಇರ್ತಕ್ಕಂಥ ಒಂದು ಹೇಳಿಕೆಗಳ ಬಗ್ಗೆ ಸುದೀರ್ಘವಾಗಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ದೂರನ್ನು ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಈ ರೀತಿಯಾಗಿ ನೌಕರರ ನೇಮಕಾತಿ ವರ್ಗಾವಣೆ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಏಕಪಕ್ಷವಾಗಿ ನಿರ್ಧಾರವನ್ನು ತೆಗೆದುಕೊಂಡಿದ್ದೇ ಆಗಿದ್ದಲ್ಲಿ ಪಕ್ಷಕ್ಕಾಗಿ ದುಡಿದಂಥ ಕಾರ್ಯಕರ್ತರ ಗತಿ ಏನಾಗಬೇಕು? ಮತ್ತೊಂದು ಕಡೆಯಾಗಿ ನಾವು ಕಾರ್ಯಕರ್ತರಿಗೆ KPCC ಅಧ್ಯಕ್ಷನಾಗಿ ನಾನೇನು ಹೇಳಬೇಕು? ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವ್ರಿಗೆ ನೀವು ಸೂಕ್ತವಾದಂಥ ಒಂದು ನಿರ್ದೇಶನವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇದೀಗ ಡಿ ಕೆ ಶಿವಕುಮಾರ್ ಅವರು ದೂರನ್ನು ಕೊಟ್ಟಿದ್ದಾರೆ, ಮನವಿ ರೂಪದಲ್ಲಿ ದೂರನ್ನು ಹೇಳಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ನಮ್ಮ News18ಗೆ ಲಭ್ಯವಾಗಿರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ತಿಮ್ಮೇಗೌಡ ಮಾಹಿತಿಗಾಗಿ. ಈ ವಿಷಯವರೆಗಿನ ಪ್ರಮುಖ ಸುದ್ದಿ, ಈಗೊಂದು ಬ್ರೇಕ್ ಇರುತ್ತೆ. ಬ್ರೇಕ್ನ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಕ್ರಿಯೇಟ್ ಮಾಡಿರುವ ಅನ್ಯಾಯಕಾರಿ ಬ್ರಹ್ಮ ಹಾಡಿನ ಹಾಡುಗಾರ ಕಂಠ ಸಿರಿ ಉಳ್ಳ ಮಹದೇವ ಸ್ವಾಮಿ ಅವರ ಜೊತೆಗಿನ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ News18, ಜಾಲ ನಮ್ಮದು, ಬಲ ನಿಮ್ಮದು.